ಬ್ಯಾಂಕ್ಗೆ ಲೋನ್ ಹಣ ಕಟ್ಟಲು ಚಿನ್ನ ಅಡವಿಟ್ಟು ಕೊಂಡೊಯ್ಯುತ್ತಿದ್ದ 2 ಲಕ್ಷ ಹಣವನ್ನು ಖದೀಮರು ಲಪಟಾಯಿಸಿದ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಮೂಲತಃ ಪಿರಿಯಾಪಟ್ಟಣ ತಾಲೂಕು ಬೆಣಗಾಲ್ ವ್ಯಾಪ್ತಿಯ ಆನಂದನಗರದ ವಹಿಲೇಶ್ ಎಂಬುವವರು ಹಣ ಕಳೆದುಕೊಂಡ ವ್ಯಕ್ತಿಯಾಗಿದ್ದಾರೆ. ಕುಶಾಲನಗರದಲ್ಲಿ ಚಿನ್ನ ಅಡವಿಟ್ಟ ವಹಿಲೇಶ್ ಅವರು ಆತ್ಮೀಯರೊಬ್ಬರನ್ನು ಸಾರಿಗೆ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಮಾಡಿ ದ್ವಿಚಕ್ರ ವಾಹನದಲ್ಲಿ ಹಣ ಕೊಂಡೊಯ್ಯುತ್ತಿದ್ದ ಸಂದರ್ಭ ಹೊಂಚು ಹಾಕಿದ್ದ ಖದೀಮರ ತಂಡ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯ ರಸ್ತೆ ಬಳಿ ನಿಮ್ಮ ಹಣ ರಸ್ತೆಯಲ್ಲಿ ಬಿದ್ದಿದೆ ಎಂದು ಗಮನ ಬೇರೆಡೆ ಸೆಳೆದಿದ್ದಾರೆ. ಈ ಸಂದರ್ಭ ವಹಿಲೇಶ್ ಅವರು ಬೈಕ್ನಿಂದ ಕೆಳಗಿಳಿದು ರಸ್ತೆಯಲ್ಲಿ ಬಿದ್ದಿದ್ದ ಹಣವನ್ನು ಸಂಗ್ರಹಿಸುತ್ತಿದ್ದ ಸಂದರ್ಭ ಬೈಕ್ನ ಪರ್ಸ್ನಲ್ಲಿಟ್ಟಿದ್ದ ಪಾಸ್ಬುಕ್ ಸಹಿತ 2,09,000 ಹಣವನ್ನು ಖದೀಮರು ದೋಚಿ ಪರಾರಿಯಾಗಿದ್ದಾರೆ. ಹಣ ಕಳೆದುಕೊಂಡ ವಹಿಲೇಶ್ ಅವರು ಟಿವಿ ಒಂದೊಂದಿಗೆ ಘಟನೆ ನಡೆದ ಬಗ್ಗೆ ವಿವರಿಸಿ ಅಳಲು ತೋಡಿಕೊಂಡರು. ಸರ್, ನಾನು ಖುಷಿ ಸಲ 385,000 ಬುಕ್ ಕಟ್ಟಬೇಕಾಗಿತ್ತು. ಇವತ್ತು ನನಗೆ ಡೇಟ್ ಕೊಟ್ಟಿತ್ತು, ಕಟ್ಬಿಟ್ಟು ರಿನ್ಯೂವಲ್ ಮಾಡ್ತೀವಿ. ಕೆನರಾ ಬ್ಯಾಂಕ್ ಸರ್, ನಾನು ಸ್ವಲ್ಪ ಅವೆಗಳಿತ್ತು, ಅದನ್ನು ಗಿರ್ವಿ ಬರೋಡಾ ಬ್ಯಾಂಕಲ್ಲಿ 210,000 ಗಿರ್ವಿ ಇತ್ತು. ಅದು ಅಲ್ಲಿ ನಮ್ಮ ಆತ್ಮೀಯರೊಬ್ಬರು ಇದ್ದರು, ವಯಸ್ಸಾದವರು. ಅವ್ರನ್ನ ಸ್ಟ್ಯಾಂಡ್ಗೆ ಅಂತ ಬಿಟ್ಬಿಡೋಕ್ಕೆ ಅಂತ ಬಂದು ಬೈಕಲ್ಲಿ ಪರ್ಸಲ್ಲಿ ಹಾಕಿದ್ದೆ ಪಾಸ್ಬುಕ್ಕು ದುಡ್ಡು ಎಲ್ಲ. ನಾನು ಎಲ್ಲೂ ಇಳಿಯಲ್ಲ ಅಂತ ತಿಳ್ಕೊಂಡು ಇಳಿಯೋದು ಬೇಡ, ಬ್ಯಾಂಕ್ ಹೋಗ್ಬೇಡ ಅಂದ್ಕೊಂಡಿದ್ದೆ. ಬಸ್ ಸ್ಟ್ಯಾಂಡಿಂದ ಬಿಟ್ಟು ಬರುವಾಗ ಇದೇ ರೋಡೆಲ್ಲ ನನಗೆ ಕಟ್ಟಾಗಿದೆ ಹಿಂದ್ಗಡೆ ಬ್ಯಾಂಕ್. ಆ ಟೈಮಲ್ಲಿ ನನ್ನ ಮನಸ್ಸಿನ ಇಲ್ಲಿ ದುಡ್ಡೆಲ್ಲ ಚೆಲ್ಬಿಟ್ಟು ದುಡ್ಡು ಬಿದ್ದೋಗ್ತಾ ಇದೆ ಸರ್, ಅಲ್ಲಿ ಕೊಟ್ಟಿದ್ದೀನಿ ಸ್ಟೇಷನ್ಗೆ ಎಷ್ಟು ಅಂತ ನಾನು ಲೆಕ್ಕ ಹಾಕಿಲ್ಲ. ಅದೆಲ್ಲ ಅಲ್ಲಿಂದ ಒಂದು 10 ಮೀಟ್ರ್ವರೆಗೂ ದುಡ್ಡು ಬಿಡಿಸಿದೆ. ನಿಮ್ಮ ದುಡ್ಡು ಬಿದ್ದೋಯ್ತು ಹೋಗಿಂದ ನೋಡ್ಕೊಳ್ಳಿ. ನಾನು ಗಾಡಿನ ಮುಂದೆ ನಿಲ್ಲಿಸ್ಬಿಟ್ಟು ದುಡ್ಡು ನೆತ್ಕೊಳಕ್ಕೆ ಆ ಟೈಮಲ್ಲಿ ನಾನು ಅದನ್ನ ಎತ್ತಿ ಕಲೆಕ್ಟ್ ಮಾಡಿಕೊಂಡು ಪುನಃ ಬೈಕ್ ಹತ್ರ ಹೋದೆ. ಕೀ ಇರಲಿಲ್ಲ, ಗಾಡಿ ಕೀ ಇರಲಿಲ್ಲ, ನನ್ನ ಹತ್ರ ಇರಬೇಕಾದ ಗಾಡಿಲೇ ಹೆಚ್ಚು ಕೀ ಇರಲಿಲ್ಲ. ನಾನು ಕೀ ಇಲ್ವಲ್ಲ ಕೀ, ಆಮೇಲೆ ಆ ಡೌಟ್ ಬಂದು ಪರ್ಸ್ ನೋಡಿದಾಗ ಪಾಸ್ಬುಕ್ಕು ನನ್ನ ದುಡ್ಡು ಎತ್ತಿಟ್ಟು ಪ್ಲಸ್ ಪಾಸ್ಬುಕ್ ಎರಡೂ 2,09,000 ಒಟ್ಟಿಗೆ ಪಾಸ್ಬುಕ್ ಒಳಗೆ ಹಾಕಿತ್ತು. ಆಮೇಲೆ ನಾನು ಇಲ್ಲಿ ಬಂದು ಇವ್ರ ಹತ್ರ ಕೇಳಿದೆ, ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡೋದು ಈಗ, ಸಿ ಸಿ ಕ್ಯಾಮ್ರಾ ನೋಡಬೇಕು, ಅಷ್ಟೊಳಗೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು 4 ತಂಡ ಈ ಕೃತ್ಯ ಎಸಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು, ಹಣ ದೋಚಿದ ಪ್ರಕರಣವನ್ನು ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು, ಕಳ್ಳರನ್ನು ಪತ್ತೆ ಹಚ್ಚಲು ಕುಶಾಲನಗರ ಮತ್ತು ಗ್ರಾಮಾಂತರ ಹಾಗೂ ಸುಂಟಿಕೊಪ್ಪ ಠಾಣಾಧಿಕಾರಿಗಳ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನು ರಚಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಲಾಗುವುದು ಎಂದರು.
ಈ ಜಾಗ ನಮ್ಮ ಬಸ್ ಸ್ಟ್ಯಾಂಡ್ ಲಿಂದ ತುಂಬಾ ಹತ್ತಿರ ಇರುವ ಒಂದು 200-300 ಮೀಟರ್ ಅಲ್ಲಿ ಇರುವ ಈ ಜಾಗದಲ್ಲಿ ಒಂದು ವೈಲೇಷನ್ ಡೋರ್ ಇವರು ಮೈಸೂರು ಅವರು ಆನಂದ ರಾಯರವರು ಅವರು ರೈತರ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೃಷಿ ಲೋನ್ ಕಟ್ಟುವುದಕ್ಕೆ ಅಡ ಇಟ್ಟು ಒಂದು 2,09,000 ತಗೊಂಡು ಬರುವಾಗ ನಾಲ್ಕು ಹುಡುಗರು ಸೇರ್ಕೊಂಡು ಎರಡು ಹುಡುಗರು ಅದರಲ್ಲಿ ಒಂದು ದುಡ್ಡನ್ನು ರೋಡಲ್ಲಿ ಹಾಕಿಬಿಟ್ಟು ಬೈಕಲ್ಲಿ ಇವ್ರ ಜೊತೆಗೆ ಪ್ಯಾರಲಲ್ ಆಗಿ ಬಂದುಬಿಟ್ಟು ನಿಮ್ಮ ದುಡ್ಡು ಇಲ್ಲಿ ಕೆಳಗಡೆ ಬಿದ್ದುಬಿಟ್ಟಿದೆ ನೋಡಿ ಅದು ಏನು ನಿಮ್ಮ ದುಡ್ಡು ಬೀಳ್ತಾ ಇದೆ ನೋಡಿ ಅಂದರೆ ಹೇಳುವಾಗ ಇವರು ಬೈಕನ್ನು ನೆಲೆಸಿಬಿಟ್ಟು ದುಡ್ಡು ತಗೊಳ್ಳೋಕ್ಕೆ ಬರುವಾಗ ಇವರು ಬೈಕಲ್ಲಿ ಇಟ್ಟಿರುವ 2,09,000 ಕೂಡ ಅವರು ತಗೊಂಡೋಗಿರೋದು ಕಂಡು ಬಂದಿದೆ ಇದು ಬಗ್ಗೆ ಆಲ್ರೆಡಿ ಕ್ರಮ ದಾಖಲಾಗಿದೆ ನಾನು ಕೂಡ ಬಂದಿದ್ದೀನಿ ನಮ್ಮ ಆಫೀಸರ್ಸ್ ಸಬ್ ಡಿವಿಷನ್ ಲೆವೆಲಲ್ಲಿ ನಾವು ಒಂದು ದೊಡ್ಡ ಟೀಮ್ ಮಾಡ್ತೀವಿ ಮತ್ತು ಇದು ಎಂಟೈರ್ ಕ್ರೈಮ್ ನಾವು 100% ನಾವು ಹುಡುಕ್ತೀವಿ ಇದು ಕೂಡ ನಮಗೂ ಕೂಡ ಒಂದು ಚಾಲೆಂಜಿಂಗ್ ಕ್ರೈಮ್ ನಾವು ಬಿಡಲ್ಲ ಅಕ್ಯೂಸರ್ 100% ಹಿಡಿಯುತ್ತೀವಿ ಅದಕ್ಕಾಗಿ ಒಂದು ರೈತರಿಗೆ ಇಂಥ ಆಗಿರೋದಕ್ಕಾಗಿ ನನಗೆ ಕೂಡ ಗೊತ್ತಾದ ಮೇಲೆ ನಾನು ಇಮಿಡಿಯೇಟ್ಲಿ ಆಫೀಸ್ಲಿಂದ ನಾನು ಇಲ್ಲಿ ಬಂದೆ ಅಲ್ಲಿ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ ನಮ್ಮ ಆಫೀಸರ್ಸ್ ಎರಡು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಚಂದ್ರಶೇಖರ್ ಕುಶಲ್ನಗರ್ ಟೌನ್ ಅವರು ಇರ್ತಾರೆ ನಮ್ಮ ಮೋಹನ್ ರಾಜ್ ಕುಶಲ್ನಗರ್ ಊರಲ್ಲವರು ಇರ್ತಾರೆ ಮತ್ತು ಸುಂಟಿಕುಪ್ಪ ಟೌನ್ ಅವ್ರಿಗೆ ಹೇಳಿದ್ದೀವಿ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಬರ್ತಾರೆ ಡಿ ಎಸ್ ಪಿ ಇವತ್ತು ರಜೆ ಹೋಗಿದ್ದಾರೆ ಅದರಿಂದ ಬರೋಕ್ಕಾಗಿಲ್ಲ ಸೊ ನಾಳೆ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಕೂಡ ಬರ್ಬಿಡ್ತಾರೆ ದೊಡ್ಡ ಟೀಮ್ ಫಾಲೋ ಮಾಡಿ 100% ಅಕ್ಯೂಸಲ್ಲಿ ಈ ಸಂದರ್ಭ ನಗರ ಗ್ರಾಮಾಂತರ ಠಾಣಾಧಿಕಾರಿಗಳಾದ ಚಂದ್ರಶೇಖರ್ ಮೋಹನ್ ರಾಜ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಟಿವಿ ಒನ್ ನ್ಯೂಸ್ ವಿನೋದ್ ಕುಶಾಲನಗರ